ಆಕ್ಚುಲಿ ಅಜ್ಜರ ಬಗ್ಗೆ ಹೇಳ್ಬೇಕಂತಂದ್ರೆ ಇದೊಂದು ನಮ್ಮ ಊರಿಗೆ ಆದಂತಹ ಒಂದು ದೊಡ್ಡ ಆಘಾತ ಅಂತ ನಾನು ಹೇಳಕ್ ಬಯಸ್ತೇನೆ. ಯಾಕಂತಂದ್ರೆ ಅಜ್ಜರ ಕಾಯಕವೇ ಕೈಲಾಸ ಅಂತ ಒಂದು ಬಸವತತ್ವವನ್ನ ಅದರ ಹಾದಿಯಲ್ಲಿ ನಡೆದಂತವ್ರವರು ಇವತ್ತು ಅವರ ನಾಲ್ಕು ಮಂದಿಗೆ ತಿದ್ದುವಂತ ಕೆಲಸ ಮಾಡ್ತಿದ್ರು. ಏನೋ ಯಾರಿಗ ತೊಂದರೆ ಬರಲಿ, ಅವ್ರು ಏನಾದರೂ ಆಘಾತಕ್ಕೊಳಗಾದ್ರೆ ತಕ್ಷಣ ಬಂದು ಅವ್ರಿಗೆ ಇಲ್ಲ ಹಿಂಗೆ ಮಾಡಬಾರ್ದು ಧೈರ್ಯ ತಗೊಳ್ರಿ ಅಂತ ಎಲ್ಲರಿಗೂ ಬುದ್ಧಿವಾದವನ್ನವರು ನಮ್ಗೆ ಅಷ್ಟ್ರಿಗೂ ಒಂಥರ ಒಂದು ತಂದೆ ಸ್ಥಾನದಲ್ಲಿ ಕುಳಿತು ಅವ್ರನ್ನ ಎಲ್ಲ ನಮ್ಮನ್ನು ಎತ್ತುವಂಥ ಕೆಲಸ ಮಾಡಿದ್ರು. ಇವತ್ತು ನಿಜವಾಗ್ಲೂ ಭಾಳ ಭಾಳ ಅಂದ್ರೆ ಭಾಳ ನಮಗೆ ಮನಸ್ಸಿಗೆ ನೋವಾಗೈತಿ. ಯಾಕಂತಂದ್ರೆ ಅವ್ರು ಕುಂತು ತಿಂದ ಎಂದೂ ಕುಂತು ತಿಂದವರಲ್ಲ. ಅವರು ಯಾವಾಗಿದ್ರು ಹೊಲ ಮುಂಜಾನೆ ಟಿಫನ್ ಆಯ್ತಲ್ಲೋ ಹೊಲಕ್ಕೆ ಹೋಗೋದು, ಹೋಗಿ ಅಲ್ಲೆಲ್ಲ ಕೆಲಸ ಮಾಡಿ ಬಂದ ಅಂದ್ರೆ ತಾವೇ ಒಂಥರ ಕಾಯಕ ಜೀವಿ ಅಂತ ಒಂದು ಜೀವಿಸ್ತಂತ ಏನ ಹಾ ಅದಕ್ಕನು ಸ್ವಲ್ಪ ಎರಡು ದಿವಸ ಆಗಿತ್ತು ಅವ್ರಿಗೆ ಮನಸ್ಸ ಯಾಕೋ ಒಂಥರ. ಯಾಕಂದ್ರೆ ಅವರು ಭಾಳ ಸೂಕ್ಷ್ಮ ಇದ್ರು ಸೂಕ್ಷ್ಮ ಜೀವಿದ ಮನಸ್ಸುಳ್ಳವರು ಅಜ್ಜರ. ಯಾಕೋ ಒಂಥರ ಫೀಲ್ ಮಾಡ್ಕೊಂಡಿದ್ರು ಅವ್ರು. ನಮಗೆ ಗೊತ್ತಿತ್ತು ನಮ್ಮ ಅಜ್ಜರು ಹೆಂಗದಾರ, ನಮ್ಮ ಊರನ್ನವ್ರಿಗೆ ಗೊತ್ತು ನಾವು ಅಜ್ಜರು ಹೆಂಗದಾರ ಅಂತ. ಅಷ್ಟಂದ್ರೆ ನಾವು ಅಜ್ಜರ ಜೊತೆ ಇಷ್ಟೆಲ್ಲ ಹೆಣ್ಮಕ್ಳು ಇವತ್ತು ಇಲ್ಲಿ ಕೂತದ್ದೆ ನೀವು ತಾವೆಲ್ಲ ಸಾಕ್ಷಿ ಅಂದ್ರೆ ಇಲ್ಲಿ ಇವತ್ತು ಕೂತತ್ತ ಹೆಣ್ಮಕ್ಳು ಅಂತ ನಾನು ಹೇಳಕ್ ಬಯಸ್ತೇನೆ. ಯಾಕಂದ್ರೆ ಅಂತ ಒಳ್ಳೆ ಇವತ್ತು ಸ್ವಾಮೀಜಿಗೆ ಹಿಂಗೆ ಮನಸ್ಸು ನೋಯಿಸುವಂತ ಏನು ಕೆಲಸ ಮಾಡಿದ್ರಲ್ಲ ಹೆಣ್ಮಕ್ಳು ತಕ್ಷಣವೇ ಇವತ್ತು ಬಂಧಿಸ್ಬೇಕು. ಅವ್ರನ್ನ ಬಂಧಿಸೋತನ ಅಂತ ನಾವು ಅಜ್ಜವ್ರನ್ನ ಇದನ್ನ ಮಣ್ಣಲ್ಲಿ ಹಾಕಾಕಂತೂ ನಾವು ಕೊಡೋದಿಲ್ಲ ಇವತ್ತು. ಯಾಕಂದ್ರೆ ನಾವು ಧರಣಿ ಅಂತ ಕೂಡೋರದೀವಿ. ಯಾಕಂದ್ರೆ ಅವ್ರು ತಕ್ಷಣ ಯಾರ ಇಂಥ ಏನು ಆಧಾರ ಐತ್ರಿ ಅವ್ರಿಗೆ, ಹಾಂ ಅಜ್ಜವ್ರ ಬಗ್ಗೆ ಮಾತಾಡುವಂತ ಏನು ಆಧಾರ ಐತೆ ಅವ್ರಿಗೆ. ತಕ್ಷಣ ಅವ್ರು ಏನು ಆಧಾರ ಐತಲ್ಲ ಅವ್ರು ಪ್ರೂಫ್ ಕೊಡ್ಲಿ, ವಿತ್ ಪ್ರೂಫ್ ಕೊಟ್ಮೇಲೆ ನಾವು ಅಜ್ಜರನ್ನ ಬಡಿ ಕೊಡ್ತೀವಿ ಅವ್ರಿಗೆ. ಅನ್ಕೋತಾನ ಕೊಡೋಂಗಿಲ್ಲ ಸ್ವಾಮೀಜಿನ ಯಜ್ಞಾವದವ್ರೆ ಸರ್. ಅವರು ಮುರುಘಾಮಠನಲ್ಲಿ ಅಭ್ಯಾಸ ಮಾಡ್ತಾ ಇದ್ರು. ಆಮೇಲೆ ನಮ್ಮ ಮೊದಲು ಮಡವ ಅಡವೆಪ್ಪಚ್ಚ ಅಂತ ಸ್ವಾಮೀಜಿ ಅವ್ರು ಲಿಂಗೈಕ್ಯರಾದ್ಮೇಲೆ ನಮ್ಮ ಊರ ಅಜ್ಜವ್ರನ್ನ ಎಲ್ಲ ಊರ ಹಿರಿಯರು ಕರ್ಕೊಂಡು ಬಂದು ಈ ಮಠದಲ್ಲಿ ಖಂಡಿತ. ಏನ ಅಂದ್ರೆ ನಿರಾಧಾರ ಇಲ್ಲದೆ ಯಾರ್ದು ಬಗ್ಗೆ ನಾವು ಮಾತಾಡಬಾರ್ದು ಸರ್. ಏನಾದ್ರೂ ಆಧಾರ ಇಟ್ಕೊಂಡು ನಾವು ಸ್ವಾಮೀಜಿ ಬಗ್ಗೆ ಮಾತಾಡ್ಬೇಕು. ಯಾಕಂದ್ರೆ ಒಂದ್ ಅವ್ರ ಗೌರವಾನ್ವಿತ ಸ್ಥಾನದೊಳಗೆ ಅದಾರ ಅಂತಂದ್ರೆ ಅಂತವ್ರ ಬಗ್ಗೆ ನಾವು ಅವಾಚ್ ಮಾತಾಡಿ ಅವ್ರನ್ನ ಒಂದ್ ಅವ್ರ ಬಗ್ಗೆ ಒಂದು ಕೀಳು ಮಾತಾಡೋದಂದ್ರೆ ನಮ್ಮ ಸಂಸ್ಕೃತಿ ಅಲ್ಲ ಅಂತ ನಾನು ಹೇಳಬೇಕು. ಹೌದು ಮುರುಘಾಪೇಟ ಶರಣರು ಅವ್ರನ್ನ ಬಂದಿಸ್ತ ವಿದ್ಯಾಭ್ಯಾಸ ಎಲ್ಲ ಮುರುಘಾಮಠದಲ್ಲೇ ಆಗುತ್ತೆ. ಹಾ ಈಗ ಮೂರು ದಿನದಿಂದ ಹೋಗಿ ಎಲ್ಲ ನಮ್ಮ ಊರಿನ ಎಲ್ಲ ಸಹೋದರು ಕುಡ್ಕೊಂಡು ಹೋಗಿ ಒಂದು ಮನವಿನೂ ಮಾಡಿದ್ರು. ಅದು ನನಗೇನು ಅದು ಇದು ಬಂದಿಲ್ಲ. ಇವರೆಲ್ಲ ನಮ್ಮ ಊರಿನವ್ರೆಲ್ಲ ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡಿ ಬಂದ್ರು ಆಫೀಸ್ಗೆ ಹೋಗಿ ತಕ್ಷಣ ಅವ್ರು ಯಾರು ಅದಾರ ಅಂತಂದು ಎಲ್ಲ ಒಂದು ತನಿಖೆ ಆಗಿ ಅದು ಏನು ಆಧಾರ ವಿತ್ ಆಧಾರ್ ತಗೊಂಡು ಅವ್ರನ್ನ ಅರೆಸ್ಟ್ ಮಾಡ್ಬೇಕಂತ ನಾ ತಾವೆಲ್ಲ ಮೀಡಿಯಾದವ್ರ ಮುಖಾಂತರ ನಾನು ಕೇಳ್ಕೊತೀನಿ ಸರ್.